ಬಿವೈ ವಿಜೇಂದ್ರಗೆ ಹೈಕಮಾಂಡ್ ದೀಪಾವಳಿ ಗಿಫ್ಟ್ ಅನ್ನ ಕೊಟ್ಟಿದೆ. ಎಸ್, ಬಿಜೆಪಿ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಿದ ಹೈಕಮಾಂಡ್. ಈಗ ಬಿವೈ ವಿಜೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಒಲಿದು ಬಂದಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜೇಂದ್ರಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟ ಒಲಿದು ಬಂದಿದೆ. ಇದೊಂದು ರೀತಿ ದೀಪಾವಳಿಯ ಗಿಫ್ಟ್ ಅಂತಲೇ ಹೇಳಬಹುದು. ಬಿವೈ ವಿಜೇಂದ್ರಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತಹ ದೀಪಾವಳಿ ಗಿಫ್ಟ್ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು. ಯಾರಾಗ್ತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಂತ ಸಾಕಷ್ಟು ಹಿರಿಯ ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಇತ್ತೀಚೆಗೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಬಟ್ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ ಯಾವುದಕ್ಕೂ ಕೂಡ. ಸಾಕಷ್ಟು ಕುತೂಹಲ ಮೂಡಿಸಿತ್ತು ಬಿಜೆಪಿ ಹೈಕಮಾಂಡ್ನ ನಡೆ ಅಂತಲೇ ಹೇಳಬಹುದು. ಫೈನಲಿ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷನ ಸ್ಥಾನ ಬಿವೈ ವಿಜೇಂದ್ರರವರಿಗೆ ಒಲಿದು ಬಂದಿದೆ. ಲೋಕಸಭೆ ಚುನಾವಣೆಯನ್ನು ಟಾರ್ಗೆಟ್ ಮಾಡಿಕೊಂಡು ಇದೀಗ ವಿಜೇಂದ್ರಗೆ ಪಟ್ಟವನ್ನು ನೀಡಲಾಗಿದೆ. ಮರಿ ರಾಜ ಹುಲಿಗೆ ಮಣೆ ಹಾಕಿದ ಬಿಜೆಪಿ ವರಿಷ್ಠರು ಅಂತಲೇ ಹೇಳಬಹುದು. ಲಿಂಗಾಯತ ಸಮುದಾಯಕ್ಕೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಬಿಜೆಪಿ ಹೈಕಮಾಂಡ್ ಮುಂದೆ ಬಿ ಎಸ್ ಯಡಿಯೂರಪ್ಪ ಗೆದ್ದು ಬೀಗಿದ್ದಾರೆ ಅಂತಲೇ ಹೇಳಬಹುದು. ಪಟ್ಟನ್ನು ಬಿಡದೆ ಮಗನಿಗೆ ಅಧ್ಯಕ್ಷ ಪಟ್ಟಕ್ಕಾಗಿ ಹೋರಾಟವನ್ನು ನಡೆಸಿದರು ಬಿ ಎಸ್ ವೈ. ಬೆಂಬಲಿಗರ ಮೂಲಕವೂ ಕೂಡ ಒತ್ತಡವನ್ನು ಹಾಕಿಸಿದರು. ವಿಜೇಂದ್ರಗೆ ನೀಡುವಂತೆ ಹಠವನ್ನು ಹಿಡಿದಿದ್ರು. ಈಗ ಫೈನಲಿ ಬಿಜೆಪಿ ಹೈಕಮಾಂಡ್ ಮುಂದೆ ಗೆದ್ದು ಬೀಗಿದ್ದಾರೆ ಬಿ ಎಸ್ ಯಡಿಯೂರಪ್ಪ. ಶೋಭಾ ಕರಂದ್ಲಾಜೆಗೂ ಅವಕಾಶ ಕೊಟ್ಟರೂ ಕೂಡ ರಾಜಾ ಹುಲಿ ಒಪ್ಪಿರಲಿಲ್ಲ. ನನ್ನ ಮಗನಿಗೆ ಕೊಡಬೇಕು ಅಂತ ಹಠವನ್ನು ಹಿಡಿದಿದ್ರು. ಸೊ ಅದರಂತೆ ಬಿಜೆಪಿ ವರಿಷ್ಠರು ಇದೀಗ ರಾಜ್ಯಾಧ್ಯಕ್ಷ ಪಟ್ಟವನ್ನು ಬಿವೈ ವಿಜೇಂದ್ರರಿಗೆ ನೀಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಲಿಂಗಾಯತರು ಪಕ್ಷದಿಂದ ವಿಮುಖರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಲಿಂಗಾಯತರಿಗೆ ಮಣೆ ಹಾಕೋದಕ್ಕೆ ಒತ್ತಡ ಕೂಡ ಇತ್ತು. ಅದರಲ್ಲೂ ಕೂಡ ಪಕ್ಷ ಸಂಘಟನೆಗೆ ವಿಜೇಂದ್ರಗೆ ಅವಕಾಶ ನೀಡೋದಕ್ಕೆ ಆಗ್ರಹಗಳು ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಹತ್ತಾರು ಜನರ ಹೆಸರು ಬಂದರೂ ಕೂಡ ಫೈನಲ್ ಆಗಿರಲಿಲ್ಲ. ಈಗ ಅಂತಿಮವಾಗಿ ವಿಜೇಂದ್ರಗೆ ಮಣೆ ಹಾಕಿದೆ ಹೈಕಮಾಂಡ್. ಹೈಕಮಾಂಡ್ ನನಗೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದೆ. ರಾಜ್ಯಾಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸುವೆ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆಗೆ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟಿಸುವೆ ಅಂತ ರಾಜ್ಯಾಧ್ಯಕ್ಷ ಆಯ್ಕೆ ಬಳಿಕ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಹೈಕಮಾಂಡ್ ನನಗೆ ದೊಡ್ಡದೊಂದು ಜವಾಬ್ದಾರಿಯನ್ನ ಕೊಟ್ಟಿದೆ. ರಾಜ್ಯಾಧ್ಯಕ್ಷ ಸ್ಥಾನವನ್ನು ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ. ಇನ್ನು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಪಕ್ಷವನ್ನು ಸಂಘಟಿಸ್ತೇನೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ ಅಂತ ರಾಜ್ಯಾಧ್ಯಕ್ಷ ಆಯ್ಕೆ ಬಳಿಕ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಡ್ಡಾಜಿ ಅವರು, ಅದೇ ರೀತಿ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನನೀಯ ಸಂತೋಷ್ ಜಿಯವರು, ಇವರೆಲ್ಲರೂ ನನಗೆ ಇವತ್ತು ರಾಜ್ಯದ ಬಿಜೆಪಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಸಂಸದರನ್ನು ಗೆಲ್ಲಿಸೋದ್ರ ಮೂಲಕ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಾವು ಯಶಸ್ವಿ ಆಗ್ತೇವೆ ಅಂತೇಳಿ ವಿಶ್ವಾಸದಿಂದ ಸಂದರ್ಭನ ಹೇಳೋದಕ್ಕೆ ಇಚ್ಛಪಡ್ತೇವೆ. ಪ್ರತಿಪಕ್ಷ ವಿಜೇಂದ್ರ ಅವರ ನಾಯಕತ್ವಕ್ಕೆ ಹಾಕಿದ ಮಣೆನ ಅಥವಾ ಯಡಿಯೂರಪ್ಪನವರನ್ನ ಸಮಾಧಾನ ಪಡಿಸುವ ಭಾಗದ ನಾನು ಚರ್ಚೆ. ರಾಷ್ಟ್ರೀಯ ಅಧ್ಯಕ್ಷರು, ಮಾನ್ಯ ಪ್ರಧಾನಮಂತ್ರಿಗಳು, ಅಮಿತ್ ಶಾ ಜಿಯವರು, ಸಂತೋಷ್ ಜಿಯವರು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಇವತ್ತನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅರ್ಥಾತ್ ಒಬ್ಬ ಕಾರ್ಯಕರ್ತನಿಗೆ ಎಲ್ಲರ ವಿಶ್ವಾಸದಿಂದ ತೆಗೆದುಕೊಂಡು ಮುಂದೆ ನುಗ್ಗಿ ಪಕ್ಷನ ಬಲಪಡಿಸಬೇಕು ಅಂತ ಅನ್ನುವ ನಿಟ್ಟಿನಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಧ್ಯಕ್ಷರು ನಡ್ಡಾಜಿ ಅವರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.